ಹಲೋ, ಹಲೋ, ಅವ್ರ ಹತ್ರ ಸರ್. ನಮಸ್ಕಾರ ಸರ್. ಯಾವಣ್ಣ? ನೀನ? ನಿಮ್ಮಪ್ಪ ಸರ್, ನಾನಲ್ಲ. ಅವ್ರ ಹತ್ರ ನಮಸ್ಕಾರ ಅಣ್ಣ. ಅಣ್ಣ, ಎಷ್ಟು ವಯಸ್ಸು ನಿಂಗೆ? 27 ಅಣ್ಣ. ಬದುಕೋಗು. ಹಲೋ ಅಣ್ಣ, 1 ನಿಮಿಷ ಮಾತಾಡೋಣ ಪ್ಲೀಸ್. ಸುಮಾರು ದಿನದ ಟ್ರೈ ಮಾಡ್ತೀನಿ, ಸಿಕ್ಕಿಲ್ಲ. ಇವತ್ತು ಸಿಕ್ಕಿದಲ್ಲ ಇನ್ನು. ಏಯ್, ನಿನಗೆ ನನಗೆ ಇಂಟ್ರೆಸ್ಟ್ ಇಲ್ಲ, ಪ್ಲೀಸ್ ಸಾಕಾಗಿದೆ ಮಾತಾಡಿ. ಪ್ಲೀಸ್ ಅವ್ರ ಹತ್ರ ಅಣ್ಣ, ಪ್ಲೀಸ್ ಅಣ್ಣ. ಅವಾಗ ಸುಮಾರು ದಿನದ ಯಾವ ಟ್ರೈ ಊರ ನಿಂದು? ಅಣ್ಣ. ದಾವಣಗೆರೆ ಅಣ್ಣ. ಏನು ಬೈಬೇಕಾ? ಏ ಇಲ್ಲ ಅಣ್ಣ, ಬೈಯಕಲ್ಲ, ಆರಾಮಾಗಿದ್ದೀರ ಅಣ್ಣ? ಇವಾಗ ಅಲ್ಲಿ ನೀವನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ. ಮರ ಕಾಪಾಡಕ್ ಆಗಲ್ಲ ನೀವೆಲ್ಲ. ನಾನು ಅಣ್ಣ 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 ಅಣ್ಣ. ಸೊ ಹಂಗೆ ಮರಗಳ ನೋಡಿದ್ರೆ ಮರಗಳ ಸಾವಿರಾರು ನೂರಾರು ವರ್ಷದ ಮರಗಳು ಕಡಿತಾ ಇದ್ರೆ ಕೈ ಕಟ್ಕೊಂಡು ನೋಡ್ಕೋತಾ ಇರ್ತೀರಿ ನೀವು. ನಂಗೆ ಇಷ್ಟ ಇಲ್ಲ ನೀವು. ಇಲ್ಲ ಅಣ್ಣ, ನಾನು ಸಿಕ್ಕಿದ್ದೆ, ನಂಗೆ ನಿಮ್ ಲೈನ್ ಸಿಕ್ಕಿದ್ದೆ ಇವತ್ತು ಅಣ್ಣ. ನಾನು ಮಾತಾಡೇ ಇಲ್ಲ ನಿಮ್ಮ ಹತ್ರ, ಇವತ್ತು ಸಿಕ್ಕಿದ್ದೆ ನಂಗೆ ಲೈನು. ಹೇಳು ಬೇಗ. ಆರಾಮಾಗಿದ್ದೀರ ಅಣ್ಣ? ಊಟ ಭರಾಟ ಅಣ್ಣ? ಅಂದ್ರೆ ಏನು ಅರ್ಥ? ಅಣ್ಣ ಭರಾಟ ಅಂದ್ರೆ ಹಲೋ, ನಿನ್ನ ಹೆಸರೇನು? ಶರತ್. ಶರತ್ ಅಣ್ಣ. ಮತ್ತೆ ಇದ್ರಲ್ಲಿ ಏನೋ ಬೇರೆ ಬರ್ತಾ ಇದೆಯಲ್ಲೋ. ಇಲ್ಲ, ಅದು ಕಂಪ್ನಿ ನಂಬರ್ ಅಣ್ಣ. ಓಕೆ, ಬೇಗ ಹೇಳು. ಅದೇ ಅಣ್ಣ, ಬನ್ನಿ ಅಣ್ಣ ದಾವಣಗೆರೆಗೆ ಒಂದ್ಸತಿ ಟ್ರೈ ಯಾಕೆ ಮಾಡ್ಬಿಟ್ಟು. ಯಾಕೆ ಏನೋ ಪ್ಲಾನ್ ಮಾಡ್ತಾ ಇದೀನಾ? ಏ ಅಣ್ಣ, ಇಲ್ಲ ಅಣ್ಣ, ಒಂದ್ಸತಿ ಫ್ರೀ ಮಾಡ್ಕೊಂಡ್ ಬನ್ನಿ ಅಣ್ಣ. ಸುಮಾರು ದಿನ ನಿಮ್ನ ನೋಡಿಲ್ಲ. ಏ, ಇವೆಲ್ಲ ಬಿಡ್ರೋ, ಕಾಲ ಬದಲಾಗಿದೆ. ಅಣ್ಣ ದೇಶದ ಬಗ್ಗೆ ಥಿಂಕ್ ಮಾಡ್ರ. ಯಾವನ್ ಅವನ್ ನೋಡೋದು, ಇವನ್ ನೋಡೋದು, ಅವನ ಅಭಿಮಾನಿ ಇವನ ಅಭಿಮಾನಿ, ಏನೋ ಸಿಗತ್ತೆ ಇದರಿಂದ. ಅಭಿಮಾನಿ ಅಲ್ಲ ಅಣ್ಣ, ಪ್ರೀತಿ ವಿಶ್ವಾಸ. ಲೈವ್ ಅಲ್ಲಿ ಕಾಣ್ತಾ ಇರತ್ತಲ್ಲ ಇವನ ಮುಖ, ಸಾಕು ಬಿಟ್ಬಿಡಿ. ಅಣ್ಣ ಮತ್ತೆ ಮತ್ತೆ ಅಣ್ಣ, ಆರಾಮಾಗಿದ್ದಿಲ್ಲ ಅಣ್ಣ? ಇವನಪ್ಪ ಚೆನ್ನಾಗಿದ್ದೀನಿ ಇಡು. ಹಲೋ ಅಣ್ಣ. ಅಣ್ಣ ಒಂದೇ ಒಂದ್ ಕ್ವಶನ್, ದೇವರು ಯಾವಾಗ್ಲೂ ಒಲಿತಾನ ಅವಾಗವಾಗ ಮಾತ್ರ ಒಲಿತಾನ ಅಣ್ಣ? ದೇವರು ನೀರಾದ್ರೆ ನೀನು ಮೀನು. ಇನ್ನು ನೀರು ಯಾವಾಗ್ಲೂ ಇರುತ್ತೆ. ಮೀನು ಮಲಗಿರುವಾಗ್ಲೂ ನೀರಿರುತ್ತೆ, ಎದ್ದಾಗ್ಲೂ ನೀರಿರುತ್ತೆ, ಊಟ ಮಾಡುವಾಗ್ಲೂ ನೀರಿರುತ್ತೆ. ಉಳಿಯೋದೇನ್ ಬಂತು? ಕಂಟಿನ್ಯೂಸ್ ಆಗಿ ಸಿಗ್ತಾನೆ ಇರೋದದು. ನಿನಗೆ ಮೂಡಿರೋದಿಲ್ಲ ಅಷ್ಟೇ ದೇವ್ರನ್ನ ನೋಡೋದಕ್ಕೆ, ಅಷ್ಟು ಆಕ್ಯುಪೈಡ್ ಅವನು. ನಿನ್ನ ಆವರಿಸ್ಕೊಂಡ್ಬಿಟ್ಟಿದಾನವನು. ಕತ್ತೆ, ಹುಚ್ಚ, ಕೋತಿ, ಇಡು ಫೋನ್. ಆರಾಮಾಗಿದ್ರಲ್ಲ ಅಣ್ಣ. ಒಟ್ಟು ನೀವು ಏನ್ ಅರ್ಥ ಆಯ್ತಾ ಪೆದ್ದ? ಅರ್ಥ ಆಯ್ತು ಅಣ್ಣ, ಮೀನಿಗೂ ನೀರಿಗೂ ಡಿಫ್ರೆನ್ಸ್ ಹೇಳ್ಬಿಟ್ರಲ್ಲ. ಅರ್ಥ ಆಗೋಯ್ತೀನಾ? ಅಷ್ಟು ಹ್ಞೂ ಬುದ್ಧಿ ಅಣ್ಣ. ಬಂದ ಹ್ಞೂ, ಫಿಶ್ಗೂ ಫಿಶರ್ ಮ್ಯಾನ್ಗೂ ಹೇಳ್ದಂಗ ಆಯ್ತು ಇದು. ಹೌದಾ? ಹ್ಞೂ ಅಣ್ಣ. ಅಂದ್ರೆ ಫಿಶರ್ ಮ್ಯಾನ್ಗು ಇದಕ್ಕೇನೋ ಸಂಬಂಧ? ಕತ್ತೆ, ಅದಕ್ಕೆ ಇದಕ್ಕೇನೋ ಸಂಬಂಧ? ಖುಷಿ ಆಗೋಯ್ತಲ್ಲ ನಿಮ್ ಹತ್ರ ಮಾತಾಡಿ ಇವತ್ತು. ಸುಮಾರು ದಿನದ ಲೈನ್ ಸಿಕ್ತು, ನಾಳೆ ಸುಮಾರು ದಿನ ಟ್ರೈ ನೀನು ಮಾಡ್ತೀನಿ. ನೀನು ನಿನಗೆ ಗಾಳಿ ಅವಾಗ ಒಲಿಯತ್ತಾ ಅಥವಾ ಯಾವಾಗ್ಲೂ ಒಲಿಯತ್ತಾ? ಗಾಳಿ ಯಾವಾಗ್ಲೂ ಬರ್ತಿರುತ್ತಲ್ಲ. ಹಂಗೆ ದೇವ್ರು ಕತ್ತೆ. ನೀನ್ ಮಲಗಿದ್ರು ಉಸಿರಾಡ್ತಾ ಇರ್ತೀಯ, ಅದೇ ದೇವ್ರು. ಉಸಿರಾಡ್ಸದ್ ಗಾಳಿಯಿಂದ ಅಣ್ಣ, ದೇವ್ರು ಗಾಳಿನೇ ದೇವ್ರು ಅಲ್ವೋ? ಭೂಮಿ ಮೇಲೆ ನೀರು, ಅದರ ಮೇಲೆ ಅಗ್ನಿ, ಅದರ ಮೇಲೆ ವಾಯು, ಅದರ ಮೇಲೆ ಆಕಾಶ, ಹೀಗೆ ಆವರಿಸ್ಕೊಂಡಿದೆ ಒಂದ್ರ ಮೇಲೊಂದು ದೇವ್ರು. ನಿನ್ನೊಳಗೂ ದೇವ್ರಿದಾರೆ, ನಿನ್ನ ಆವರಿಸ್ಕೊಂಡಿರೋರು ದೇವ್ರಿದಾರೆ, ನಿನ್ ಮದುವೆ ಆಗೋ ಹುಡುಗಿಲೂ ದೇವ್ರಿದಾರೆ, ನಿನ್ನ ಹೆತ್ತ ತಾಯಿಲೂ ದೇವ್ರಿದಾರೆ. ದೇವ್ರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ. ಅರ್ಥ ಮಾಡ್ಕೊ ಕತ್ತೆ. ಕತ್ತೆ ಕಾಯ ಅಷ್ಟೇ ಅರ್ಥ ಆಗತ್ತೆ. ನನ್ಗೆ ಯಾಕೆ ಫೋನ್ ಮಾಡ್ತೀಯ? ಆಯ್ತು, ನಾನು ಹೇಳಿದ ಮೇಲೆ ಕಾಯ್ತೀನಿ ಬಿಡೋಣ. ಕತ್ತೆ ಕಾಯ್ದು ಒಂದು ಇದು ಆಯ್ತಣ್ಣ, ಅದು ಕಾಯಕ್ ಇದು ಬೇಕು, ಎಲ್ರಿಗೂ ಸಿಗಲ್ಲ ಅದು ಅಪರ್ಚುನಿಟಿ. ಯಾವಾಗಾದ್ರೂ ಫ್ರೀ ಇದ್ರೆ ಉಚ್ಚಂಗಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗು. ಅಣ್ಣ ಹೋಗಿ ಆ ಬೆಟ್ಟಕ್ಕೆ, ದಿನನಿತ್ಯ ಸೇವೆ ಮಾಡ್ತಾ ಇದೆ ಕತ್ತೆಗಳು. ಅಣ್ಣ ಕೆಳಗಡೆಯಿಂದ ಸಾಮಾನು ಎತ್ಕೊಂಡು ಹೋಗುತ್ತೆ. ಆ ಅಣ್ಣ ಕತ್ತೆಗಳಿಗೆ ಗಾಯಗಳಾಗಿದೆ. ಅಣ್ಣ ಸಾಮಾನು ಎತ್ಕೊಂಡು ಹೋಗಿ ಹೋಗಿ ರಕ್ತ ಬರ್ತಾ ಇರುತ್ತೆ. ಅಣ್ಣ ನೀನು ವೆಟರ್ನರಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಆ ಗಾಯಗಳಿಗೆ ಔಷಧಿ ಕೊಡಿ ಅಂತ ಕೇಳು. ಅವರೇ ಕೊಟ್ರೆ ಇಸ್ಕೋ ಗೌರ್ಮೆಂಟ್ ಕಡೆಯಿಂದ, ಇಲ್ಲಾಂದ್ರೆ ಮೆಡಿಕಲ್ ಶಾಪ್ ಅಲ್ಲಿ ಇಸ್ಕೋ. ಅಣ್ಣ ಹೋಗಿ ನಿನಗೆ ಒಂದು ಸಲ ಹೋಗ್ಬಿಟ್ಟು ಆ ಕತ್ತೆಗಳ ಗಾಯಕ್ಕೆ ಅಣ್ಣ ಔಷಧಿ ಹಚ್ಬಿಟ್ಟು ಬಾ. ಬರ್ತೀನಿ ಅಣ್ಣ. ಮತ್ತೆ ನೋಡು ನೀನು ಹೆಂಗ್ ಇಂಪ್ರೂವ್ ಆಗ್ಬಿಡ್ತೀಯ ಲೈಫ್ ಅಲ್ಲಿ ಅಂತ. ಆಯ್ತು ಅಣ್ಣ, ಬರ್ತೀನಿ ಅದಕ್ಕಿಂತ ಅಣ್ಣ. ದೇವ್ ಅವಾಗ ದೇವ್ರು ಅನ್ಕೋತಾರೆ ಉಚ್ಚಂಗಿ ಎಲ್ಲಮ್ಮ, ಇವನ್ ಒಬ್ಬನೇ ಕಣ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದು ನನ್ನ ಅಂತ. ನಿನ್ಗೆ ಅದನ್ನ ವಿಡಿಯೋ ಮಾಡಿ ಹಾಕು, ನಾನು ಹೇಳ್ತೀನಿ. ಶೋರ್ ಆಗ್ತೀನಿ ಅಣ್ಣ, ನಿಮ್ಗೆ ಟ್ಯಾಗ್ ಮಾಡ್ತೀನಿ ಫೇಸ್ಬುಕ್ ಅಲ್ಲಿ. ನೀನ್ ಅವಾಗ ಏನಾದ್ರೂ ವಿಡಿಯೋ ಹಾಕಿದ್ಯ ಅಂದ್ರೆ ರಾಜ ಕಣ ನೀನು ಇವತ್ತಿಂದ. ಆಯ್ತು, ಶೋರ್ ಆಗ್ತೀನಿ ಅಣ್ಣ, ಶೋರ್ ಆಗ್ತೀನಿ ಅಣ್ಣ. ಆಯ್ತು ಕೋತಿ. ನಿಮ್ ಫೇಸ್ಬುಕ್ ಟ್ಯಾಗ್ ಮಾಡ್ತೀನಿ ನೋಡ್ರಿ ಅಣ್ಣ, ಹಾಕಿ ವಿಡಿಯೋ ಮಾಡ್ಬಿಟ್ಟದ ಹಾಕಿ. ಅಲ್ಲಿರೋರಿಗೆಲ್ಲ ಕತ್ತೆಗಳಿಂದ ಬದುಕ್ತಾ ಇದೀರಿ ನೀವು. ನಿಮ್ ಸೇವೆ ಮಾಡ್ತಾ ಇದೆ ದಿನಗಟ್ಲೆ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ. ಆ ರೀತಿ ರಕ್ತಗಳು ಹಗ್ಗಗಳೆಲ್ಲ ತುರುಚ್ಕೊಂಡು ತುರುಚ್ಕೊಂಡು ರಕ್ತಗಳು ಬರ್ತಾ ಇದೆ.
ಆಣ ಅಂತ ಹೇಳಿ ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಪ್ರೀತಿಯಿಂದ ಆಣ ಬಾ ಬಾ. ಓಕೆ, ನೋಡೋಣ, ಮಾಡ್ತೀನಿ ಅಣ್ಣ, ಮಾಡ್ಬಿಟ್ಟು ನಿಮ್ಗೆ ವಿಡಿಯೋ ಹಾಕ್ತೀನಿ ಅಣ್ಣ, ಟ್ಯಾಗ್ ಮಾಡ್ತೀನಿ, ಸ್ನೇಹಿತರನ್ನ ಕರ್ಕೊಂಡು ಹೋಗು, ಒಂದು ಇಬ್ರು ಮೂರು ಜನ. ಸ್ನೇಹಿತರ ಕರ್ಕೊಂಡು ಹೋಗ್ತೀನಿ ಅಣ್ಣ. ಓಕೆ, ಆಮೇಲೆ ನಾನು ವೃಕ್ಷರಕ್ಷಕ್ಕೆ ಜಾಯ್ನ್ ಆಗ್ತೀನಿ ಅಣ್ಣ, ಅದು ಹೆಂಗೆ ಸತ್ಯಕ್ಕೆ ಕತ್ತೆ ರಕ್ಷೆ ಮಾಡು ಮತ್ತೆ ನೀನು ಮಾಡ್ತೀನಿ ವೃಕ್ಷರಕ್ಷೆ. ಅಣ್ಣ, ಮಾಡ್ತೀನಿ, ನಿಮ್ಮ ಅದು ಜವಾಬ್ದಾರಿ ಮಾಡ್ಬಿಟ್ಟು ನೆಕ್ಸ್ಟ್ ವೃಕ್ಷರಕ್ಷಕ್ಕೆ ಜಾಯ್ನ್ ಆಗ್ತೀನಿ. ಮಾಡ, ಎಲ್ಲರೂ ಒಂದೊಂದು ಮಾಡ್ರ, ಎಲ್ಲರೂ ವೃಕ್ಷರಕ್ಷೆ. ಯಾಕೆ ಒಬ್ರು ಹೋಣ ಕೋತಿಗಳನ್ನ ಮಾಡಿ, ಒಬ್ರು ಕತ್ತೆಗಳನ್ನ ಮಾಡಿ, ಒಬ್ರು ಪ್ರಾಣಿಗಳನ್ನ ಮಾಡಿ, ಒಬ್ರು ನಾಯಿಗಳನ್ನ ಮಾಡಿ, ಒಬ್ರು ಬೆಕ್ಕುಗಳನ್ನ ಮಾಡಿ, ಪರಿಸರ ಫುಲ್ ಕರ್ನಾಟಕ ಕಂಟ್ರೋಲ್ ತಗೋಣ. ಯುವಕರು ಹೋಣ ನಾಚಿಕೆ ಆಗ್ಬೇಕು, ಮಿನಿಸ್ಟರ್ಗಳು ತಲೆ ತಗ್ಗಿಸ್ಕೊಂಡು ಬೀಳ್ಬೇಕು. ಓಕೆ ಹೋಣ ಹೋಣ, ಇವಾಗ ಓಕೆ, ಮಾಡ್ತೀನಣ್ಣ, ಅದು ಬಿಡೋದಿಲ್ಲ ನೀವು ಹೇಳಿದ್ರಲ್ಲ ಅದನ್ನ, ಉಚ್ಚಾಗಿ ಎಲ್ಲ ಮೇದ್ರಿಗೆ ಹೋಗ್ಬಿಟ್ಟು ಇದು ಮಾಡಕ್ಕೆ ಅದು ಸೀರಿಯಸ್ಲಿ ಮಾಡ್ತೀನಣ್ಣ. ಓಕೆ ಬಂಗಾರ. ಹಾಂ ಥ್ಯಾಂಕ್ ಯು ಅಣ್ಣ, ಮತ್ತೆ ಕಾಲ್ ಮಾಡ್ತೀನಿ, ದಯವಿಟ್ಟು ಪಿಕ್ ಮಾಡಿ ಅಣ್ಣ, ಬಿಸಿ ಇರ್ತೀರ ತುಂಬಾ ನೀವು, ಆದ್ರೂ ಪಿಕ್ ಮಾಡಿ. ಯಾವನ ಇವನು ಕೆಲ್ಸಕ್ ಬಾರ್ದವನು, ಇವನೇನಕ್ ಬಿಸಿ ಇಡಲೇ. ಹೇ ಅಣ್ಣ ಹಂಗೆಲ್ಲ ಅನ್ಬೇಡ, ಓಕೆ ಥ್ಯಾಂಕ್ಸ್ ಅಣ್ಣ ಅದತ್ರಣ್ಣ.